ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪ್ರತಿಮೆ ಪಾಲಿಟಿಕ್ಸ್ ಮುಂದುವರೆದಿದೆ ಇವತ್ತು ರಾಜಹಂಸಗಡದಲ್ಲಿರುವಂತ ಶಿವಾಜಿ ಪ್ರತಿಮೆ ಮತ್ತೊಮ್ಮೆ ಲೋಕಾರ್ಪಣೆ ಆಗಲಿದೆ ಮಾರ್ಚ್ 2ನೇ ತಾರೀಕು ಬಿಜೆಪಿ ಸರ್ಕಾರ ಪ್ರತಿಮೆಯನ್ನು ಅನಾವರಣ ಮಾಡಿತು ಆದರೆ ಇವತ್ತು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಮತ್ತೆ ಪ್ರತಿಮೆ ಅನಾವರಣ ಆಗ್ತಾ ಇದೆ ರಾಜಹಂಸಗಡದಲ್ಲಿ ಈಗಾಗಲೇ ವಿವಿಧ ಧಾರ್ಮಿಕ ಕೆಲಸಗಳು ಆರಂಭವಾಗಿವೆ ಮೂರ್ತಿಗೆ ಬಣ್ಣ ಬಳಿದು ಹೊಳಪು ಬರುವಂತೆ ರೆಡಿ ಮಾಡಿದ್ದಾರೆ 50 ಅಡಿ ಎತ್ತರದ ಶಿವಾಜಿ ಪ್ರತಿಮೆಗೆ ಅಲಂಕಾರವನ್ನು ಮಾಡಲಾಗಿದ್ದು ತುಳಜಾಪುರದ ಅರ್ಚಕ ಸಂತೋಷ್ ಜೋಶಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕೆಲಸ ನಡೆಯತಾ ಇದೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ಪಲ್ಲಕ್ಕಿ ಉತ್ಸವ ಸಾಂಪ್ರದಾಯಿಕ ಹಾಲಗಿ ಕಾರ್ಯಕ್ರಮಗಳು ನಡೆಯಲಿವೆ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರಾದ ಯುವರಾಜ ಸಂಭಾಜಿ ರಾಜೇ ಛತ್ರಪತಿ ಮಹಾರಾಷ್ಟ್ರದ ಮಾಜಿ ಗೃಹ ಸಚಿವ ಸತೀಜ್ ಪಾಟೀಲ್ ಬಾಲಿವುಡ್ ನಟ ರಿತೇಶ್ ದೇಶಮುಖ್ ಮರಾಠಿ ನಟ ಹಾಗೆನೇ ಲೋಕಸಭಾ ಸದಸ್ಯ ಡಾಕ್ಟರ್ ಅಮೋಲ್ ಕೊಲ್ಲೆ ಲಾತೂರು ಗ್ರಾಮೀಣ ಶಾಸಕ ಧೀರಜ್ ದೇಶಮುಖ್ ಸೇರಿದಂತೆ ಹಲವಾರು ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ ಇವತ್ತಿನ ದಿನ ಎಲ್ಲಾ ಸಮಯ ಸಂದರ್ಭವನ್ನು ನೋಡಿಕೊಂಡು ನಾವು ಅರ್ಚಕರ ಹತ್ರ ಮೊದಲೇ ಯಾವ ದಿನ ನಾವು ಅಭಿಷೇಕ ಮಾಡಬೇಕು ಸುದರ್ಶನ ಹೋಮ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಆ ಪ್ರಕಾರ ನಾವು ವಾಸ್ತು ಇತರನಲ್ಲಿ ಇವತ್ತಿನ ದಿವಸ ಬೆಳಗ್ಗೆನೆ ಅಭಿಷೇಕ ಮಾಡಿದ್ವಿ ನಾವು ಹಾಗೂ ನಮ್ಮ ಮಾವನಾದಂಥ ಚಂದ್ರ ಹಟ್ಟಿಯೊಳಿ ಅವರು ಸಿದ್ದೇಶ್ವರ ದೇವರ ಅಭಿಷೇಕ ರುದ್ರಾಭಿಷೇಕ ಮಾಡಿದ್ವಿ ಈಗ ನಮ್ಮ ಗುರು ಹಿರಿಯರು ಈ ಊರಿನ ಗುರು ಹಿರಿಯರು ಒಟ್ಟಿಗೆ ಸೇರಿ ಸುದರ್ಶನ ಹೋಮ ಮಾಡಿ ನಿಗದಿ ಪ್ರಕಾರ 4 ಗಂಟೆವರೆಗೂ ಪೂಜಾ ಪುನಸ್ಕಾರ ನಡೀತದೆ ಆಮೇಲೆ ಶಾಸಕ ವಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ನಡೆದು 3 ದಿನ ಆಗಿದೆ ಎಫ್ಐಆರ್ ಆಗಿ 3 ದಿನ ಆಗಿದೆ ಆದರೆ ಎ1 ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ ಪುತ್ರ ಲಾಕ್ ಆಗ್ತಾ ಇದ್ದಂತೆ ಶಾಸಕ ಮಾಡಾಳ್ ನಾಪತ್ತೆಯಾಗಿದ್ದು ಮಾಡಾಳ್ ಬಂಧನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ ಅಲ್ಲದೆ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ನಿರೀಕ್ಷಣಾ ಜಾಮೀನಿಗೆ ಮಾಡಾಳ್ ಪ್ರಯತ್ನವನ್ನು ಪಟ್ಟಿದ್ದಾರೆ ಈ ಮಧ್ಯೆ ಮಾನಹಾನಿ ಆಗುವಂತಹ ಸುದ್ದಿಗಳನ್ನು ಬಿತ್ತರ ಮಾಡದಂತೆ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಪುತ್ರ ಪ್ರಶಾಂತ್ ಕೋರ್ಟ್ ಮೊರೆ ಹೋಗಿದ್ದಾರೆ ಆದರೆ ಸಿಟಿ ಸಿವಿಲ್ ಕೋರ್ಟ್ ಶಾಸಕ ಮತ್ತು ಪುತ್ರನ ಅರ್ಜಿಯನ್ನು ಮಾರ್ಚ್ 6ಕ್ಕೆ ಮುಂದೂಡಿದೆ ಇನ್ನು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ಕೆಎಸ್ಡಿಎಲ್ನಿಂದ ಸುಮಾರು 350 ಕೋಟಿ ಹಗರಣ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ ಮಾರ್ಕೆಟ್ನಲ್ಲಿ ಸ್ಯಾಂಡಲ್ ಆಯಿಲ್ ಬೆಲೆ 1550 ರೂಪಾಯಿ ಇದೆ ಆದರೆ ಟೆಂಡರ್ದಾರರು 2625 ರೂಪಾಯಿ ಬಿಡ್ ಕರೆದಿದ್ರು ಇದರಿಂದಾಗಿ ಸ್ಯಾಂಡಲ್ ಆಯಿಲ್ನಲ್ಲೇ ಸುಮಾರು 50 ಕೋಟಿ ನಷ್ಟ ಉಂಟಾಗಿದೆ ಅಂತ ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಆರೋಪವನ್ನು ಮಾಡಿದ್ದಾರೆ ಇನ್ನು ಕೆಎಸ್ಡಿಎಲ್ನ ಸಿಎಸ್ಆರ್ ಫಂಡ್ ದುರ್ಬಳಕೆ ಆಗಿದೆ ಕೆಲವರಿಗೆ 2% ಕಮಿಷನ್ ಹೋಗಿದೆ ಸಿಎಸ್ಆರ್ ಫಂಡ್ನಲ್ಲಿ ಸಚಿವ ಬೈರತಿ ಬಸವರಾಜುಗೆ 3.70 ಕೋಟಿ ಹಣ ಹೋಗಿದೆ ಅಂತ ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಆರೋಪವನ್ನು ಮಾಡಿದ್ದಾರೆ ಚನ್ನಗಿರಿಯಲ್ಲಿ ಶಾಲೆ ನಿರ್ಮಾಣಕ್ಕೆ ಅಂತೇಳಿ ಫಂಡ್ ಹೋಯಿತು ಆದರೆ ಅದು ಸದ್ಬಳಕೆ ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಅಂತ ಶಿವಶಂಕರ್ ಹೇಳಿದ್ದಾರೆ ಸಿಎಸ್ಆರ್ ಫಂಡ್ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತ ಫಂಡ್ ಅನ್ನ ಬರೀ ಏನು ಇಲ್ಲ ನಮ್ಮ ಇವರು ಒಂದ್ಸಾರಿ ಚೇರ್ಮನ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಬೈರತಿ ಬಸವರಾಜ್ 3.75 ಕೋಟಿ ರೂಪಾಯಿ ತಗೊಂಡೋದ್ರು ಯಾಕೆ ಹೋಯ್ತು ಇವತ್ತು ಸಿಎಸ್ಆರ್ ಫಂಡ್ 2% ಕಂಪ್ಲೀಟ್ ನಮ್ಮ ಏನು ಟರ್ನ್ ಓವರ್ ನಲ್ಲಿ 2% ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಸಮ್ ಫಂಡ್ ಹೋಗ್ತದೆ ಆ ಹಣ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಎಲ್ಲಿ ಯೂಸ್ ಆಗಿದೆ ಅದು ಜಿನೈನಗಾಗಿದೆಯಾ ಹಣ ಕೊಡೋದ್ರ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಅಪೋಸ್ ಮಾಡ್ತಾ ಇಲ್ಲ ಆ ಹಣ ವ್ಯವಸ್ಥಿತವಾಗಿ ಅರ್ಹತೆ ಇರ್ತಕ್ಕ ಕಾರ್ಮಿಕರು ಕೊಟ್ಟಿದ್ದಾರ ಅರ್ಹತೆ ಇರೋರು ಕೊಟ್ಟಿದ್ದಾರ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಅದನ್ನ ತರ್ತೇವೆ ನೀವು ಮುಂದೆ ಬೆಳಕಿಗೆ ತರ್ತೇವೆ ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಪುತ್ರನ ಲಂಚ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ 40% ಆರೋಪಕ್ಕೆ ಇದು ಸಾಕ್ಷಿ ಅಂತಿರುವ ಕಾಂಗ್ರೆಸ್ ಸಿಎಂ ಬೊಂಬಾಯಿ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದೆ ಬೆಂಗಳೂರಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹೊರಟಿದ್ರು ಮಾರ್ಗ ಮಧ್ಯೆಯೇ ಪೊಲೀಸರು ತಡೆದ್ರು ಇದರಿಂದ ಆಕ್ರೋಶಗೊಂಡಂತಹ ಕಾಂಗ್ರೆಸ್ನ ನಾಯಕರು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಿದ್ರು ಬಳಿಕ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಈ ವೇಳೆ ಸೂಟ್ಗೆ ಸರ್ಕಾರ ಅಂತೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವ್ರ ಮಗನ ಅರೆಸ್ಟ್ ಮಾಡೋದಲ್ಲ ಪ್ರಶಾಂತ್ ಅರೆಸ್ಟ್ ಮಾಡೋದಲ್ಲ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅದರ ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪನನ್ನು ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು ಇನ್ನು ಸಿಎಂ ಬೊಂಬಾಯಿ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕಾಲದಲ್ಲಿ ಮಂತ್ರಿ ಕಚೇರಿಯಲ್ಲಿ 2 ಲಕ್ಷ ರೂಪಾಯಿ ಸಿಕ್ಕಿತ್ತು
ಆಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ರ ಅವತ್ತು ಲೋಕಾಯುಕ್ತ ಇದ್ದಿದ್ರೆ ಬಂಧನ ಆಗ್ತಾ ಇದ್ರು. ಸುಮಾರು 59 ಭ್ರಷ್ಟಾಚಾರ ಪ್ರಕರಣಗಳು ಮುಚ್ಚಾಕಿದ್ರು. ಕಾಂಗ್ರೆಸ್ಗೆ ಪ್ರತಿಭಟನೆ ಮಾಡುವಂತ ನೈತಿಕತೆ ಇಲ್ಲ ಅಂತ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೈಲಹೊಂಗಲ ಪಟ್ಟಣದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಲೋಕಾಯುಕ್ತ ಸಮಗ್ರ ತನಿಖೆ ಮಾಡ್ತಾ ಇದೆ. ಕಾನೂನು ಪ್ರಕಾರ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು, ಬಿಡಬೇಕು ಅನ್ನೋದನ್ನ ಲೋಕಾಯುಕ್ತ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಮಾಡಾಳ್ ಒಬ್ಬರೇ ಅಲ್ಲ, ಎಲ್ಲರೂ ನನ್ನ ಆಪ್ತರೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಇಷ್ಟು ಹೇಳಕ್ಕೆ ಇಚ್ಛೆ ಪಡುವಂತಹದ್ದು, ಈಗಾಗಲೇ ಲೋಕಾಯುಕ್ತ ಸಮಗ್ರ ತನಿಖೆ ಮಾಡಿದೆ, ಕಾನೂನಂತೆ ಏನು ಕ್ರಮ ತಗೊಳ್ಬೇಕು ಅವ್ರು ತಗೊಳ್ತಾರೆ, ಯಾರ ಮೇಲೆ ಕ್ರಮ ತಗೊಳ್ಬೇಕು ಬೇಡ ಅನ್ನೋಂಥ ತೀರ್ಮಾನ ಲೋಕಾಯುಕ್ತ ಮಾಡುತ್ತೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ನಾನು ಮಾಡೋಕ್ಕಾಗೋದಿಲ್ಲ. ಯಾವ ತೀರ್ಮಾನ ತಗೊಳುತ್ತೆ ಲೋಕಾಯುಕ್ತ ಅದರಂತೆ ಮುಂದುವರಿ ಸಿದ್ದರಾಮಯ್ಯನವರು. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ವಿಚಾರ ಕುರಿತು ದಾವಣಗೆರೆಯಲ್ಲಿ ಲೋಕಸಭಾ ಸದಸ್ಯ ಜಿಎಂ ಸಿದ್ದೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಮಾಡಿದ್ರು ಲೋಕಾಯುಕ್ತನ, ಇವರು ಈ ರೀತಿಯಾದ ವ್ಯವಹಾರ ಮಾಡ್ತಾರೆ ಅಂತೇಳಿ ಹಿಂದೆಲ್ಲ ಲೋಕಾಯುಕ್ತನ ತೆಗೆದು ECBಯನ್ನು ರಚನೆ ಮಾಡಿಕೊಂಡ್ರು. ನಮ್ಮ ಪಕ್ಷ ಬಂದ ತಕ್ಷಣ ಲೋಕಾಯುಕ್ತನ ಮತ್ತೆ ಚಾಲನೆ ಕೊಟ್ಟು ECBಯನ್ನು ರದ್ದು ಮಾಡಿದರು. ಇದರರ್ಥ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿ ಮಾಡಿದೆ. ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ವಿಚಾರ ಕುರಿತಂತೆ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಬಿಜೆಪಿಯವರ ಆಂತರಿಕ ವಿಚಾರ ಅಂತ ಹೇಳಿದ್ದಾರೆ. ನಮ್ಮ ಕಡೆ ಸಿದ್ದೇಶ್ವರ್ ಮಾಡಿಸಿದ್ದಾರೆ ಅಂತಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಶಾಸಕ ಮಾಡಾಳ್ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗುಡುಗಿದ್ದಾರೆ. ದಾವಣಗೆರೆಯ ಆಪ್ ಸಮಾವೇಶದಲ್ಲಿ ದೆಹಲಿ ಸಿಎಂ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಜೆಪಿಯದು 40% ಕಮಿಷನ್ ಸರ್ಕಾರ ಆಗಿದೆ, ಮುಂದೆ ಮತ್ತೆ ಅಧಿಕಾರಕ್ಕೆ ಬಂದರೆ ಅದು 80% ಕಮಿಷನ್ ಸರ್ಕಾರ ಆಗುತ್ತೆ ಅಂತ ಹೇಳಿದ್ದಾರೆ. ಮನೀಶ್ ಸಿಸೋಡಿಯಾ ಮನೆಯಲ್ಲಿ ಸಿಕ್ಕಿದ್ದು ಕೇವಲ 10,000 ರೂಪಾಯಿ, ಅರೆಸ್ಟ್ ಆದರು. ಆದರೆ ಬಿಜೆಪಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದು 8 ಕೋಟಿ, ಇನ್ನು ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಮಿತ್ ಶಾಜಿ ಹವಾಯಿ ಜಹಾಜ್ ಉಡಕ್ಕೆ ಗಯೇ ಅಗಲೇ ದಿನ ಉನ್ಕಿ ಪಾರ್ಟಿಗೆ ನೇತಾ ಕಾ ಏಕ್ ಬೇಟಾ 8 ಕರೋಡ್ ರೂಪಾಯಿಗೆ ಸಾಥ್ ಪಕಡಾ ಗಯಾ ಉನ್ಕಿ ಪಾರ್ಟಿ ಕಾ ಏಕ್ ನೇತಾ ಇಸಿ ಜಿಲ್ಲೆ ಕಾ ಅಮಿತ್ ಶಾ ಜಿ ಕಿ ಪಾರ್ಟಿ ಕಾ ಏಕ್ ನೇತಾ ಕಾ ಬೇಟಾ 8 ಕರೋಡ್ ರೂಪಾಯಿಗೆ ಸಾಥ್ ಪಕಡಾ ಅಭಿ ತಕ್ ಗಿರಫ್ತಾರ್ ನೀ ಕಿಯಾ ಉಸ್ಕೋ ಪೂರೇ ದೇಶ್ ಮೇ ಕೋಯಿ ಚೋರ್ ಉಚಕ್ಕಾ ಲುಚ್ಚಾ ಲಫಂಗಾ ಬಲಾತ್ಕಾರಿ ಕುಛ್ ಭಿ ಕರ್ಕೆ ಆತಾ ಯೇ ಅಪ್ನಿ ಪಾರ್ಟಿ ಮೇ ಶಾಮಿಲ್ ಕರಾ ಲೇತೆ ಹೈ ಲೋಗ್ ಪಕಡಾ ಇನ್ಕರ್ ಇನ್ ಉಸ್ಕೆ ಘರ್ ಪೆ ರೇಡ್ ಹುಯಿ ರೇಡ್ ಮೇ 8 ಕರೋಡ್ ರೂಪಾಯಿ 6 ಕರೋಡ್ ರೂಪಾಯಿ ಜೋ ಭಿ ಮಿಲಾ ಪಕಡಾ ಗಯಾ ವೋ ಗಿರಫ್ತಾರ್ ಕಿಯಾ ಮನೀಶ್ ಸಿಸೋದಿಯಾ ಕೋ. ಮಾಡಾಳ್ ಪುತ್ರನ ಮನೆಯಲ್ಲಿ ಕಂತೆ ಕಂತೆ ನೋಟ್ಸ್ ನೋಡಿದ್ರಿ. ಇದೀಗ ಹುಬ್ಬಳ್ಳಿಯಲ್ಲಿ ಉದ್ಯಮಿ ಮನೆಯಲ್ಲಿ 3 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಉದ್ಯಮಿ ರಮೇಶ್ ಬೋನಗೇರಿ ಮನೆಯಲ್ಲಿ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ 500 ರೂಪಾಯಿ ಮುಖಬೆಲೆಯ 3 ಕೋಟಿ ನಗದನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಕರಣ ಸಂಬಂಧ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರಮಣ್ ಗುಪ್ತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ 3 ಕೋಟಿ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ. ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಇಸ್ಲಾಮಿಕ್ ಒಫೆನ್ಸ್ ವಿಂಗ್ ಅವರು ಒಂದು ಉದ್ಯಮಿ ಮನೆಗೆ ಹೋಗಿ ಒಂದು ರೇಡ್ ಮಾಡಿದ್ದಾರೆ. 3 ಕರೋಡ್ ರೂಪೀಸ್ ಕ್ಯಾಶ್ ಹಣವನ್ನು ಅವರು ಜಪ್ತಿ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ಹಣ ಎಲ್ಲಿಂದ ಬಂದಿದೆ, ಇದರದ್ದು ಸೋರ್ಸ್ ಏನು, ಅದರ ಬಗ್ಗೆ ಮುಂದಿನ ತನಿಖೆ ನಾವು ಕೈಗೊಂಡಿದ್ದೀವಿ. ಅವರಿಗೆ ಬಹುಮಾನ ನಾನು ಕೊಡ್ತಾ ಇದ್ದೀನಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಟ್ಸ್ ಅ ಬಿಗ್ಗೆಸ್ಟ್ ಸೀಜರ್ ಮಾಡಿದ್ದಾರೆ ಅವರು. ಅದಕ್ಕೆ 25,000 ಕ್ಯಾಶ್ ರಿವಾರ್ಡ್ ಅನ್ನು ನಾನು ಘೋಷಣೆ ಮಾಡಿದ್ದೀನಿ. ಇವತ್ತೇ ಅವರಿಗೆ ತಲುಪಿಸ್ತೇನೆ. ಯಾವುದು ದಾಖಲಾತಿಗಳು ಲಭ್ಯ ಆಗಿಲ್ಲ. ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾದ ಬೆನ್ನಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಸದಸ್ಯೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆಗೂ ದಿನಗಣನೆ ಆರಂಭವಾಗಿದೆ. ಕಾಂಗ್ರೆಸ್ ಅಥವಾ ಬಿಜೆಪಿ ಪೈಕಿ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದರ ಬಗ್ಗೆ ಬಹುತೇಕ ಮುಂದಿನ ವಾರ ಅಂತಿಮ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಆಪ್ತರು ಹಾಗೆಯೇ ಬೆಂಬಲಿಗರೊಂದಿಗೆ ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ನಿವಾಸದಲ್ಲಿ ಸುಮಲತಾ ಸಭೆ ನಡೆಸಿ ಅಭಿಪ್ರಾಯವನ್ನು ಆಲಿಸಿದ್ರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಮಲತಾ, ಮಂಡ್ಯದಿಂದ ಹಲವು ಮುಖಂಡರು ಬಂದಿದ್ದಾರೆ, ಅವರೊಂದಿಗೆ ಚರ್ಚೆ ಮಾಡಿದ್ದೀನಿ, ಯಾವುದೇ ಪಕ್ಷ ಸೇರೋ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಎರಡು ಸಾವಿರದ 2023 ಚುನಾವಣೆಯಲ್ಲಿ ರಾಜಕೀಯ ಭವಿಷ್ಯ ಹುಡುಕಾಡ್ತಿರುವಂತಹ ಜನಾರ್ದನ ರೆಡ್ಡಿ ಉಚಿತ ಕೊಡುಗೆಗಳ ಮೊರೆ ಹೋಗಿದ್ದಾರೆ.
ಕೆಆರ್ಪಿಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರಿಗೆ ಬಸವೇಶ್ವರ ಹೆಸರಿನಲ್ಲಿ ಪ್ರತಿ ವರ್ಷ 15,000 ರೂಪಾಯಿ ಕೊಡ್ತಾರಂತೆ. ರೈತರಿಗೆ 9 ಗಂಟೆ ಕಾಲ ನಿರಂತರ ವಿದ್ಯುತ್, ರೈತ ಮನೆಗೆ ಗೊಬ್ಬರ ಮತ್ತು ಬಿತ್ತನೆ ಬೀಜ ರಾಯಣ್ಣ ಹೆಸರಲ್ಲಿ ಯುವ ಸಬಲೀಕರಣ ಯೋಜನೆ ಜಾರಿಗೆ ತರ್ತಾರಂತೆ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ತುಂಗಭದ್ರಾ ಜಲಾಶಯದ ನೀರು ಬಳಕೆಗಾಗಿ ನವಲಿ ಸಮಾನಾಂತರ ಜಲಾಶಯ ಜೊತೆಗೆ 4 ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದೇ ವೇಳೆ ನಾನು ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಜನಾರ್ದನ ರೆಡ್ಡಿ ಘೋಷಣೆಯನ್ನ ಮಾಡಿದ್ದಾರೆ.